ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತೆರೇಗ್ಲಾ. ನೋಡಿ, 1 kg ದೊಡ್ಡದಾಗಿರುವಂತಹ ಫ್ರೆಶ್ ಬಂಗುಡೆ ಮೀನಿದೆ. ಇವತ್ತು ಬಾಳೆ ಎಲೆಯಲ್ಲಿ ಬಂಗುಡೆ ಮೀನಿನ ಸ್ಪೆಷಲ್ ಮಸಾಲಾ ಫ್ರೈಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುವಂತಹ ಮಸಾಲಾ ಫ್ರೈಯನ್ನು ಇವತ್ತು ಮಾಡ್ತಾ ಇದ್ದೀನಿ. ನೋಡಿ, ಬಂಗುಡೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದಕ್ಕೆ ಕಟ್ಸನ್ನು ಹಾಕ್ಕೊಳ್ಬೇಕು. ಇವತ್ತು ನಾನು ಮಾಡ್ತಾ ಇರುವಂತಹ ಬಂಗುಡೆ ಸ್ಪೆಷಲ್ ಮಸಾಲಾ ಫ್ರೈಗೆ ಬಾಳೆ ಎಲೆಯ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕಟ್ಸ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ಸ್ ಹಾಕೋದ್ರಿಂದ ಮಸಾಲಾ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. 2 spoon ನೆನೆಸಿಟ್ಟಿರುವ ಹುಣಸೆ ಹುಳಿ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದೆ. ಇವಾಗ 2 spoon ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನವನ್ನು ಹಾಕಿ ಮೀನಿಗೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಇದನ್ನು 10 ನಿಮಿಷ ಹಾಗೆ ನೆನೆಯೋಕೆ ಬಿಡೋಣ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ 1 inch ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿ ಬೆಳ್ಳುಳ್ಳಿ, 1/2 spoon ಪೆಪ್ಪರ್, 1 spoon ಕೊತ್ತಂಬರಿ ಬೀಜ, 1/2 spoon ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಎಲೆ, ಬಿಸಿ ನೀರಲ್ಲಿ ನೆನೆಸಿಟ್ಟಿರುವ ಕೆಂಪು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕಂತ ನೋಡಿಕೊಂಡು ಮೆಣಸನ್ನು ಹಾಕೋಬೋದು. ನಾನು ನೋಡಿ 1 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎರಡು ಸ್ಪೂನಷ್ಟು ಹುಣಸೆ ಹುಳಿ ರಸ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎರಡು ಕಡೆ ಕೂಡ ಚೆನ್ನಾಗಿ ಇದನ್ನು ಅಪ್ಲೈ ಮಾಡಬೇಕು. ಈ ರೀತಿ ಎಲ್ಲ ಕಡೆ ಮೀನಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಮಸಾಲವನ್ನು ಎಲ್ಲ ಕಡೆ ಮೀನಿಗೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು 1/2 ಗಂಟೆ ಫ್ರಿಜ್ಜಲ್ಲಿ ಇಡೋಣ. 1/2 ಗಂಟೆ ಇಟ್ಟಮೇಲೆ ನೋಡಿ, ಮೀನು ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಎಳ್ಕೊಳ್ಳುತ್ತೆ. ಇವಾಗ ಇದಕ್ಕೆ ನಾನು 1 ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಬಾಳೆ ಎಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೆನೆಸಿಟ್ಟಿರುವ ಮೀನನ್ನು ಇದರ ಮೇಲೆ ಇಟ್ಟು ಉಳಿದಿರುವ ಎಲ್ಲ ಮಸಾಲವನ್ನು ಮತ್ತೆ ಇದಕ್ಕೆ ಹಾಕಿ 2 ಕಡೆ ಕೂಡ ಚೆನ್ನಾಗಿ ಇದಕ್ಕೆ ಹಚ್ಕೋಬೇಕು. ಮಸಾಲ 2 ಕಡೆ ಕೂಡ ಚೆನ್ನಾಗಿ ಇದಕ್ಕೆ ಹೊಂದ್ಕೋಬೇಕು. ಇವಾಗ ಇದನ್ನು ಸ್ಟೀಮ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 2 ಕಡೆ ಕೂಡ ಚೆನ್ನಾಗಿ ಅಪ್ಲೈ ಮಾಡಬೇಕು. ಚೆನ್ನಾಗಿ ಇದನ್ನು ಹಚ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ. ಇದರ ಬದಲು ಬೇರೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ತೆಂಗಿನ ಎಣ್ಣೆಯ ಫ್ಲೇವರ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. 2 ಕಡೆ ಕೂಡ ಈ ರೀತಿ ಚೆನ್ನಾಗಿ ಮಡಚಿ 2 ಕಡೆ ಕೂಡ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ಒಂದು ದಾರದಿಂದ ಇದನ್ನು ಸುತ್ತಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕಟ್ಕೋಬೇಕು. ಈ ರೀತಿ 2 ಕಡೆ ಕೂಡ ಥ್ರೆಡ್ಡಿಂದ ಚೆನ್ನಾಗಿ ಇದನ್ನು ಸುತ್ತಕೊಂಡ್ರೆ ಬಾಳೆ ಎಲೆ ಓಪನ್ ಆಗೋಲ್ಲ, ಮಸಾಲೆ ಹೊರಗೆ ಬರೋಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ ಇದು. ಇದನ್ನು ಇವಾಗ ಸ್ಟೀಮ್ ಮಾಡ್ಕೊಳ್ಳೋಣ. ಸ್ಟೀಮ್ ಮಾಡಲು 1 ತವನ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಬಾಳೆ ಎಲೆಯನ್ನು ಇಟ್ಟು ಇದನ್ನು ಇವಾಗ ಮುಚ್ಚಳ ಮುಚ್ಚಿಟ್ಟು ಚೆನ್ನಾಗಿ 1 ಕಡೆ ಬೇಯಿಸಬೇಕು. 1 ಕಡೆ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಮಗುಚಿ ಹಾಕಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಮುಚ್ಚಳವನ್ನು ಮುಚ್ಚಿಟ್ಟು 2 ಕಡೆ ಕೂಡ ಚೆನ್ನಾಗಿ ಬೇಯಿಸಿ ಆದಮೇಲೆ ನೋಡಿ, ಇವಾಗ ಇದೇ ರೀತಿ 2-3 ಸಲ ಚೆನ್ನಾಗಿ ಮಗುಚಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇವಾಗ ಇದು ರೆಡಿಯಾಗಿದೆ, ನೋಡ್ಬೋದು ನೀವು. ದಾರವನ್ನು ಕಟ್ ಮಾಡಿ ತೆಗೆದು ಇದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಮಸಾಲ. ಈ ಬಾಳೆಎಲೆಯ ಫ್ಲೇವರ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಮತ್ತು ತೆಂಗಿನೆಣ್ಣೆಯ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಬಂಗುಡೆ ಮೀನಿನ ಜಾಸ್ತಿ ಯೂಸ್ ಮಾಡೋದ್ರಿಂದ ದಿನಾಲೂ ಒಂದೇ ರೀತಿ ಬಂಗುಡೆ ಫ್ರೈ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಬಾಳೆಎಲೆಯ ಮಸಾಲಾ ಫ್ರೈಯನ್ನು ಮಾಡಿ ಟೇಸ್ಟ್ ಮಾಡಿ ತುಂಬ ಸಖತ್ತಾಗಿ ಬರುತ್ತೆ. ಅದಕ್ಕೆ ಯೂಸ್ ಮಾಡಿರುವಂಥ ಮಸಾಲ ಫ್ರೆಶ್ ಆಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರ್. ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿನ್ನಿ, ತುಂಬಾ ಸಖತ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.